ಬ್ಯಾಚ್ ಒಂದು 5000 ಜನಕ್ಕೆ ಹೊಸದಲ್ಲಿ 4 ರಿಂದ 5 ಬ್ಯಾಚ್ ಒಂದು 2000 ಜನಕ್ಕೆ ನಾವು ತರಬೇತಿಯನ್ನು ಕೊಡ್ತೀವಿ. ಅವರಿಗೆಲ್ಲ ಒಂದು ವಾರ ತರಬೇತಿಯನ್ನು ಕೊಟ್ಟು ಒಂದು ದಿನಕ್ಕೆ 250 ರೂಪಾಯಿ ಅವ್ರಿಗೆ ಸ್ಟೈಪೆಂಡ್ ಕೊಟ್ಟು ಸರ್ಟಿಫಿಕೇಟ್ ಕೊಟ್ಟು ಕೋಳಿ ಸಾಕಾಣಿಕೆ ಮಾಡಿದೆ ಅವರಿಗೆ ವೈಜ್ಞಾನಿಕ ರೀತಿಯಲ್ಲಿ ಕೋಳಿ ಸಾಕಾಣಿಕೆ ಮಾಡೋದ್ರ ಬಗ್ಗೆ ನಾವು ತಿಳುವಳಿಕೆ ಕೊಡ್ತೀವಿ. ಅದು ಇಡೀ ರಾಜ್ಯದಲ್ಲಿ ಈ ಕೋಳಿ ಸಣ್ಣ ಅಸಂಘಟಿತ ಸಣ್ಣ ಕೋಳಿ ಫಾರ್ಮರ್ಸ್ಗಳು ಆ ತಾಲೂಕಿನಲ್ಲಿ ಸಹಕಾರ ಸಂಘ ಮಾಡಿಕೊಂಡು ನಮ್ಮೇಲೆ ಬರ್ತಕ್ಕಂಥ ಸವಲತ್ತುಗಳೇನಿದೆ ಸಹಕಾರ ಸಂಘದಿಂದ ನಾವು ರೈತರುಗಳಿಗೆ ಡೈರೆಕ್ಟಾಗಿ ಕೊಡ್ತೀವಿ. ನಮ್ಮ ಮಹಾಮಂಡಲದ ಉದ್ದೇಶ ಏನಂತಂದರೆ ರೈತರಿಗೆ ಕೋಳಿ ಸಾಕಾಣಿಕೆ ಮಾಡಿದ್ರ ಬಗ್ಗೆ ಉತ್ತೇಜನ ಕೊಡೋದು, ವ್ಯವಸಾಯ ಜೊತೆಯಲ್ಲಿ ಅಗ್ರಿಕಲ್ಚರ್ ಜೊತೆಯಲ್ಲಿ ಇದನ್ನು ಸಹ ನಮ್ಮದು ಇವತ್ತು ಅನಿಮಲ್ ಹಸ್ಬೆಂಡ್ರಿ ಪಶು ಪಾಲನಾ ಇಲಾಖೆಯಲ್ಲಿ ಇವತ್ತು ಪಶು ಮತ್ತು ಕೋಳಿ ಇವೆ. ಇವತ್ತು ಮಂತ್ರ ಬೆಳಗ್ಗೆ ಇದ್ದರೆ ಹಾಲು ಯಾವ ರೀತಿ ದಿನನಿತ್ಯ ಚಟುವಟಿಕೆ ಇರಬೇಕು ಅದೇ ರೀತಿ ಇವತ್ತು ಮಾಂಸವನ್ನು ಒದಗಿಸ್ತಾ ಇರುವಂಥದ್ದು ನಮ್ಮ ಕೋಳಿ ಉದ್ಯಮ. ಇವತ್ತು 70% ಸಹಕಾರಿಗಳಿಗೆ ಮಾಂಸಾಹಾರಿಗಳಿಗೆ ಕೋಳಿ ಮಾಂಸನೇ ಶ್ರೇಷ್ಠ ಆಗ್ತಾ ಇಲ್ಲ ಇರ್ಬೋದು. ಅದರಲ್ಲಿ ಯಾವುದು ಮಿಕ್ಸಿಂಗ್ ಇಲ್ಲ. ಕೋಳಿ ಮಾಂಸ ಇಡೀ ನಾವು ಪ್ರಪಂಚಕ್ಕೆಲ್ಲೋ ನಾವು ಚಿಕನ್ ಕೇಳ್ತೀವಿ. ಚಿಕನ್ ಯಾಕೆ ಅಂದರೆ ಚಿಕನಲ್ಲಿ ಮಿಕ್ಸಿಂಗ್ ಇಲ್ಲ, ಬೇರೆ ಯಾವುದೇ ಅದರಿಂದ ಶ್ರೇಷ್ಠವಾದಂಥದ್ದು ಅಂತ ನಾವು ಇದು ಮಾಡ್ತೀವಿ. ಮತ್ತು ಮೊಟ್ಟೆನೂ ಸಹ ಇವತ್ತು ಮಕ್ಕಳುಗಳಿಗೆಲ್ಲ ಅಂಗನವಾಡಿಗಳಿಗೆಲ್ಲ ಮೊಟ್ಟೆ ಕೊಡ್ತಾ ಇದ್ದೀವಿ. ಅದನ್ನು ಕೂಡ ಒಳ್ಳೆ ಪೌಷ್ಟಿಕ ಆದಂಥ ಅಪೌಷ್ಟಿಕತೆ ಮಕ್ಕಳುಗಳಿಗೆ ಮೊಟ್ಟೆ ಕೊಟ್ಟರೆ ಚೆನ್ನಾಗಿ ಇದಾಗ್ತದೆ. ಈ ರೀತಿ ಈ ಉದ್ಯಮದಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ರೈತರಿಗೆ ಪಶುಸಂಗೋಪನೆ ಜೊತೆ ಪಶುಸಂಗೋಪನದ ಅಡಿಯಲ್ಲಿ ಹಸುಗಳು ಒಂದು ಯಾವ ರೀತಿ ಇದೆ ಅದೇ ರೀತಿ ಇತ್ತಲಲ್ಲಿ ಕೋಳಿ ಸಾಕೋದು. ಆಮೇಲೆ ನಾವು ಪ್ರತಿ ವರ್ಷ ಒಂದು ತಾಲೂಕಿಗೆ ಒಂದು 1600 ಕೋಳಿಗಳ ಬಡವರಿಗೆ ಬಿ ಪಿ ಎಲ್ ಸ್ಟೇಟಲ್ಲಿ ಬಿ ಪಿ ಎಲ್ ಕೆಳಮಟ್ಟ ಇತ್ತಲಲ್ಲಿ ಕೋಳಿ ಸಾಕುವಂಥ ಕೋಳಿಗಳು ನಾವು ಕೊಡ್ತೀವಿ. ನಾವು ಹಸಿರು ಕಾಸು ಇರ್ಬೋದು, ನಾಟಿ ಕೋಳಿ ಇರ್ಬೋದು, ಈ ರೀತಿಯೆಲ್ಲ ಮಾಡ್ತೀವಿ. ಮತ್ತು ಈ ಕೋಳಿ ಸಾಕಾಣಿಕೆಯಿಂದ ರೈತರಿಗೂ ಕೂಡ ಜೋಳ ಬೆಳೀಲಿ, ಅವರ ಮೇಯ್ಸ್ ಬೆಳೆಯಲು, ಇದು ಸೋಯಾ ರೈತರ ಉತ್ಪನ್ನಗಳಿಗೂ ಕೂಡ ಅನುಕೂಲ ಆಗುತ್ತೆ. ಡೈರೆಕ್ಟ್ಲಿ ಮತ್ತು ಇಂಡೈರೆಕ್ಟ್ಲಿ ಲಕ್ಷಾಂತರ ಜನ ಇದನ್ನು ಅವಲಂಬಿಸ್ಕೊಂಡಿದ್ದಾರೆ.